ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾನಿವತ್ತು ಮಾಡಿ ತೋರಿಸೋ ಅಡುಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳಿನ ಸಾರು ಅಥವಾ ಸಾಂಬಾರು. ಮೊದಲಿಗೆ ಮಸಾಲೆ ಅರ್ಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ, 1 ಸೆಂಟಿಮೀಟರ್ ಉದ್ದ ಶುಂಠಿ, 2 ದೊಡ್ಡ ಬೆಸಳು ಬೆಳ್ಳುಳ್ಳಿ, 1 ರಿಂದ 2 ಒಣಮೆಣಸು, 2 ಚಮಚ ಕೊತ್ತಂಬರಿ, 1/2 ಚಮಚ ಜೀರಿಗೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ. ಒಣಮೆಣಸು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇವಿಷ್ಟನ್ನ ಅಗತ್ಯ ಇರೋಷ್ಟು ನೀರು ಸೇರಿಸಿ ನುಣ್ಣಗೆ ಅರೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಕುಕ್ಕರಲ್ಲಿ 2 ಚಮಚ ಎಣ್ಣೆ ಬಿಸಿ ಮಾಡಿ, ಒಂದು ದೊಡ್ಡ ಈರುಳ್ಳಿನ ಈ ತರ ಸ್ಲೈಸ್ ಮಾಡಿರೋದು, ಉದ್ದುದ್ದವಾಗಿ ಹೆಚ್ಕೊಂಡಿರೋದು, ಅದನ್ನ ಹಾಕಿ ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಹುರ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಟೊಮ್ಯಾಟೋನ ಹೆಚ್ಚಿರೋದು, ಸಣ್ಣದಾಗೇನು ಹೆಚ್ಚಬೇಕಾಗಿಲ್ಲ, ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ. ಅದನ್ನ ಹಾಕಿ ಸಹ ಒಂದ್ಸಲ ಕೈ ಆಡಿಸಿ, ಆಮೇಲೆ ಅದಕ್ಕೆ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು 1 ಕಪ್ಪು ಕಾಳು ತಗೊಂಡಿದ್ದೀನಿ ನಾನು. ಒಂದು ಸಣ್ಣ ಆಲೂಗಡ್ಡೆ ಸಹ ಕತ್ತರಿಸಿ ಹಾಕಿದ್ದೀನಿ. ನೀವು ಆಲೂಗಡ್ಡೆ ಬದಲು ಬದನೆಕಾಯಿ, ನುಗ್ಗೆಕಾಯಿ ಈ ಥರ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು, ಅಥವಾ ತರಕಾರಿ ಹಾಕ್ದಲೇ ಹಾಗೆ ಬೇಕಾದರೂ ಮಾಡ್ಬೋದು. 1 ¼ ಚಮಚದಷ್ಟು ಅರಿಶಿನ ಹಾಕಿ ದೊಡ್ಡ ಉರಿನಲ್ಲಿ 1-2 ನಿಮಿಷ ಈ ಥರ ತರಕಾರಿ ಕಾಳು ಎಲ್ಲದನ್ನ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಇದಕ್ಕೆ ನಾವು ಈಗಾಗಲೇ ಅರ್ಧಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಬೇಕು. ಮಸಾಲೆ ಹಾಕಿ ನಾನು ಸುಮಾರು 1/2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ 1 ನಿಮಿಷದಷ್ಟು ಹೊತ್ತು ಇದನ್ನು ಮಗಚ್ಕೊಬೇಕು ನಾವು. ಇದು ತುಂಬ ರುಚಿಯಾಗುತ್ತೆ, ಜೊತೆಗೆ ಇದು ತುಂಬ ಆರೋಗ್ಯಕರ ಕೂಡ. ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ ಆ ಸೈಡ್ ಎಲ್ಲ ಮಾಡ್ತಾರೆ, ನೀವು ಮಾಡಿ ನೋಡಿ. ಮತ್ತು ಒಂದು 1/2 ಕಪ್ಪಷ್ಟು ನೀರು, ಒಟ್ಟಾರೆ ನಾನು 1 ಕಪ್ ನೀರು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಈ ಥರ ಚೆನ್ನಾಗಿ ಕುದಿಯೋದಕ್ಕೆ ಪ್ರಾರಂಭ ಆದಮೇಲೆ ಒಂದ್ಸಲ ಮಗ್ಚಿ ಮುಚ್ಚಳ ಮುಚ್ಚಿ ಒಂದೇ 1 ವಿಸಲ್ ಮಾಡಿದ್ರೆ ಸಾಕು. 1 ವಿಸಲ್ ಮಾಡಿ ಬೇಯಿಸ್ಕೊಳ್ಬೇಕು. ಏನಂದ್ರೆ ಇದು ಹೆಸರುಕಾಳು ಮತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು, ಆದ್ರೆ ಮುದ್ದೆ ಆಗಬಾರ್ದು. ಅದಕ್ಕೆ 1 ವಿಸಲ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಬೆಂದಿದೆ. ಮತ್ತು 1 ಕಪ್ಪಷ್ಟು ನೀರು ಸೇರಿಸಿದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂಚೂರು ಬೆಲ್ಲ, ಚೂರು ಹುಣಸೆ ಹಣ್ಣು. ಈ ಬೆಲ್ಲ ಮತ್ತೆ ಹುಣಸೆ ಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ಟೊಮ್ಯಾಟೊ ಹಾಕಿದೀವಲ್ಲ ಅದಕ್ಕೋಸ್ಕರ. ಆದರೆ ನಾನು ಹಾಕಿದ್ದೀನಿ ಎರಡನ್ನು. ಸ್ವಲ್ಪ ಚೆನ್ನಾಗಿ ಒಂದ್ಸಲ ಕುದಿಸಿ ಕೊನೆಯಲ್ಲಿ ಬೇಕಾದ್ರೆ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಆಗೋಯ್ತು. ಒಗ್ಗರಣೆಗೆ ಮಾಮೂಲಿ ಎಣ್ಣೆ, ಒಣಮೆಣಸು, ಕರಿಬೇವು ಮತ್ತು ಸಾಸಿವೆನ ಹಾಕಿದ್ದೀನಿ ನಾನು ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.